ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ದೇವಿ ಲಕ್ಷ್ಮಿಯ ಕುರಿತು ರಸಪ್ರಶ್ನೆಯನ್ನು ನೋಡೋಣ. ಈ ವಿಡಿಯೋದಲ್ಲಿ ಒಟ್ಟು 15 ಪ್ರಶ್ನೆಗಳನ್ನು ಕೇಳಲಾಗಿದೆ. ನಿಮಗೆ ಸರಿಯಾದ ಉತ್ತರ ತಿಳಿದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಲಕ್ಷ್ಮೀ ದೇವಿಯ ವಾಸಸ್ಥಳ ಯಾವುದು? ಆಪ್ಷನ್ಗಳು: ಎ ಕೈಲಾಸ, ಬಿ ಸತ್ಯಲೋಕ, ಸಿ ವೈಕುಂಠ, ಡಿ ಸ್ವರ್ಗ. ಸರಿಯಾದ ಉತ್ತರ ಆಪ್ಷನ್ ಸಿ, ವೈಕುಂಠ. ಲಕ್ಷ್ಮೀದೇವಿಯ ವಾಸಸ್ಥಳ ವೈಕುಂಠ. ವಾರದ ಯಾವ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಾರೆ? ಆಪ್ಷನ್ಗಳು: ಎ ಬುಧವಾರ, ಬಿ ಸೋಮವಾರ, ಸಿ ಶುಕ್ರವಾರ, ಡಿ ಗುರುವಾರ. ಸರಿಯಾದ ಉತ್ತರ ಆಪ್ಷನ್ ಸಿ, ಶುಕ್ರವಾರ. ಶುಕ್ರವಾರದಂದು ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಾರೆ. ಲಕ್ಷ್ಮೀದೇವಿ ಯಾವುದರ ದೇವತೆ? ಆಪ್ಷನ್ಗಳು: ಎ ಜ್ಞಾನ ದೇವತೆ, ಬಿ ಸಂಪತ್ತಿನ ದೇವತೆ, ಸಿ ಸಂಗೀತ ದೇವತೆ, ಡಿ ಕಲೆಯ ದೇವತೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಸಂಪತ್ತಿನ ದೇವತೆ. ಲಕ್ಷ್ಮೀ ದೇವಿಯು ಸಂಪತ್ತಿನ ದೇವತೆ. ಲಕ್ಷ್ಮೀ ಪುರಾಣವನ್ನು ಬರೆದವರು ಯಾರು? ಆಪ್ಷನ್ಗಳು: ಎ ಸರಳದಾಸ, ಬಿ ತುಳಸಿದಾಸ, ಸಿ ಬಲರಾಮದಾಸ, ಡಿ ರಾಮದಾಸ. ಸರಿಯಾದ ಉತ್ತರ ಆಪ್ಷನ್ ಸಿ, ಬಲರಾಮದಾಸ. ಲಕ್ಷ್ಮೀ ಪುರಾಣವನ್ನು ಬರೆದವರು ಬಲರಾಮದಾಸ. ಲಕ್ಷ್ಮೀ ದೇವಿ ಯಾವುದರಲ್ಲಿ ಉದ್ಭವಿಸಿದಳು? ಆಪ್ಷನ್ಗಳು: ಎ ಗಾಳಿಯಲ್ಲಿ, ಬಿ ಬೆಂಕಿಯಲ್ಲಿ, ಸಿ ಭೂಮಿಯಲ್ಲಿ, ಡಿ ಸಮುದ್ರದಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಸಮುದ್ರದಲ್ಲಿ. ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮೀದೇವಿಯು ಉದ್ಭವಿಸಿದಳು. ಲಕ್ಷ್ಮೀದೇವಿಯ ವಾಹನ ಯಾವುದು? ಆಪ್ಷನ್ಗಳು: ಎ ನವಿಲು, ಬಿ ಗೂಬೆ, ಸಿ ಹದ್ದು, ಡಿ ಆಮೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಗೂಬೆ. ಲಕ್ಷ್ಮೀದೇವಿಯ ವಾಹನ ಗೂಬೆ. ದೀಪಾವಳಿಯ ಸಂದರ್ಭದಲ್ಲಿ ಯಾವ ದೇವರನ್ನು ಲಕ್ಷ್ಮಿಯೊಂದಿಗೆ ಪೂಜಿಸಲಾಗುತ್ತದೆ? ಆಪ್ಷನ್ಗಳು: ಎ ಶಿವ, ಬಿ ವಿಷ್ಣು, ಸಿ ಗಣೇಶ, ಡಿ ಸರಸ್ವತಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಗಣೇಶ. ದೀಪಾವಳಿಯ ಸಂದರ್ಭದಲ್ಲಿ ಗಣೇಶನನ್ನು ದೇವಿ ಲಕ್ಷ್ಮಿಯೊಂದಿಗೆ ಪೂಜಿಸಲಾಗುತ್ತದೆ. ಲಕ್ಷ್ಮೀದೇವಿ ಯಾರನ್ನು ಮದುವೆಯಾಗಿದ್ದಾಳೆ? ಆಪ್ಷನ್ಗಳು: ಎ ನಾರಾಯಣ, ಬಿ ಬ್ರಹ್ಮ, ಸಿ ಇಂದ್ರ, ಡಿ ಕುಬೇರ. ಸರಿಯಾದ ಉತ್ತರ ಆಪ್ಷನ್ ಎ, ನಾರಾಯಣ. ಲಕ್ಷ್ಮೀದೇವಿ ನಾರಾಯಣನನ್ನು ಮದುವೆಯಾಗಿದ್ದಾಳೆ. ಈ ಕೆಳಗಿನವುಗಳಲ್ಲಿ ಯಾವುದು ಲಕ್ಷ್ಮೀದೇವಿಯ ಅವತಾರವಲ್ಲ? ಆಪ್ಷನ್ಗಳು: ಎ ರಾಧಾ, ಬಿ ರುಕ್ಮಿಣಿ, ಸಿ ಯಮುನಾ, ಡಿ ಪದ್ಮ. ಸರಿಯಾದ ಉತ್ತರ ಆಪ್ಷನ್ ಸಿ, ಯಮುನಾ. ಈ ಕೆಳಗಿನವುಗಳಲ್ಲಿ ಯಮುನಾ ಎಂಬುದು ಲಕ್ಷ್ಮೀದೇವಿಯ ಅವತಾರವಲ್ಲ. ಲಕ್ಷ್ಮೀದೇವಿಯ ತಂದೆ ಯಾರು? ಆಪ್ಷನ್ಗಳು: ಎ ಬ್ರಹ್ಮ, ಬಿ ಭೃಗು, ಸಿ ಋಷಿಕಶ್ಯಪ, ಡಿ ಕುಬೇರ. ಸರಿಯಾದ ಉತ್ತರ ಆಪ್ಷನ್ ಬಿ, ಭೃಗು.
ಲಕ್ಷ್ಮೀದೇವಿಯ ತಂದೆ ಭೃಗು. ಲಕ್ಷ್ಮೀದೇವಿ ಯಾವ ಹೂವಿನಲ್ಲಿ ಕುಳಿತುಕೊಳ್ಳುತ್ತಾಳೆ? ಆಪ್ಷನ್ಗಳು ಎ ಗುಲಾಬಿ, ಬಿ ಕಮಲ, ಸಿ ದಾಸವಾಳ, ಡಿ ಸೂರ್ಯಕಾಂತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕಮಲ. ಲಕ್ಷ್ಮೀದೇವಿಯು ಗುಲಾಬಿ ಬಣ್ಣದ ಕಮಲದ ಮೇಲೆ ಕುಳಿತುಕೊಳ್ಳುತ್ತಾಳೆ. ಹಿಂದೂ ಧರ್ಮಗ್ರಂಥದಲ್ಲಿ ದೇವಿ ಲಕ್ಷ್ಮಿಯ ಪವಿತ್ರ ಹೆಸರೇನು? ಆಪ್ಷನ್ಗಳು ಎ ಶ್ರೀ, ಬಿ ಓಂ, ಸಿ ಸೌ, ಡಿ ಸಿರಿ. ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀ. ಹಿಂದೂ ಧರ್ಮಗ್ರಂಥದಲ್ಲಿ ದೇವಿ ಲಕ್ಷ್ಮಿಯ ಪವಿತ್ರ ಹೆಸರು ಶ್ರೀ. ಲಕ್ಷ್ಮೀದೇವಿಯ ಸಹೋದರಿ ಯಾರು? ಆಪ್ಷನ್ಗಳು ಎ ಸರಸ್ವತಿ, ಬಿ ಪಾರ್ವತಿ, ಸಿ ದಾಮಿನಿ, ಡಿ ಅಲಕ್ಷ್ಮಿ. ಸರಿಯಾದ ಉತ್ತರ ಆಪ್ಷನ್ ಡಿ ಅಲಕ್ಷ್ಮಿ. ಲಕ್ಷ್ಮೀದೇವಿಯ ಸಹೋದರಿ ಅಲಕ್ಷ್ಮಿ. ರಾಮಾಯಣದಲ್ಲಿ ದೇವಿ ಲಕ್ಷ್ಮಿಯು ಯಾವ ಅವತಾರದಲ್ಲಿ ಜನಿಸಿದಳು? ಆಪ್ಷನ್ಗಳು ಎ ಮಂಡೋದರಿ, ಬಿ ಕೌಸಲ್ಯ, ಸಿ ಅಹಲ್ಯ, ಡಿ ಸೀತಾ. ಸರಿಯಾದ ಉತ್ತರ ಆಪ್ಷನ್ ಡಿ ಸೀತಾ. ರಾಮಾಯಣದಲ್ಲಿ ದೇವಿ ಲಕ್ಷ್ಮಿಯು ಸೀತೆಯ ಅವತಾರದಲ್ಲಿ ಜನಿಸಿದಳು. ಈ ಕೆಳಗಿನವುಗಳಲ್ಲಿ ಯಾವುದು ಲಕ್ಷ್ಮಿಯ ಹೆಸರಲ್ಲ? ಆಪ್ಷನ್ಗಳು ಎ ನಾರಾಯಣಿ, ಬಿ ಭಾರ್ಗವಿ, ಸಿ ಗಿರ್ವಾಣಿ, ಡಿ ಪದ್ಮ. ಸರಿಯಾದ ಉತ್ತರ ಆಪ್ಷನ್ ಸಿ ಗಿರ್ವಾಣಿ. ಈ ಕೆಳಗಿನವುಗಳಲ್ಲಿ ಗಿರ್ವಾಣಿ ಎಂಬುದು ಲಕ್ಷ್ಮಿಯ ಹೆಸರಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.